भजिसि राम नामा भजिसि राम नामा सदा भजिसि राम नामा सदा भजिसि राम नामा सदा हनुम स्मरिप दिव्यनामा सदा भजिसि राम नामा सदा हनुम स्मरिप दिव्यनामा सदा भजिसि राम नामा राम नामा श्री राम नामा संचित पापगण संचित पापगण संचित पापगण कळेवंत संचित पापगण कळेवंत श्रीराम सुनाम सदा संचित पापगण कळेवंत श्रीराम सुनाम सदा भजिसि राम नाम सदा हनुम स्मरिप दिव्यनाम सदा भजिसि राम नाम राम नामा श्री राम नामा श्रीगुरुभ्यो नमः हरिः ओम आत्मीय वीक्षकरिगेल्ल नमस्कारगळु आत्मीयरे नावु इवत्तिन दिवस ಚಿತ್ರಕೂಟದಲ್ಲಿದ್ದೇವೆ ವನವಾಸಿ ರಾಮನು ವನವಾಸದ ಸಂದರ್ಭದಲ್ಲಿ 11 ವರ್ಷಗಳ ಕಾಲ ಚಿತ್ರಕೂಟದಲ್ಲೇ ಇದ್ದ ಹೇಳುವಂತದ್ದನ್ನ ನಾವು ಕೇಳಿದ್ದೇವೆ ಪರ್ಣಕುಟಿರದಲ್ಲಿ ಇಲ್ಲೊಂದು ಪರ್ಣಕುಟಿರ ಇತ್ತಂತ ಹಿಂದೆ ಬಹಳ ಪುರಾತನವಾಗಿರತಕ್ಕಂತದ್ದು ಆ ಪರ್ಣಕುಟಿರ ಇದ್ದ ಜಾಗ ಈಗ ದೇವಸ್ಥಾನವಾಗಿ ಪರಿವರ್ತನೆಯಾಗಿದೆ ತುಂಬ ವರ್ಷಗಳ ನಂತರದಲ್ಲಿ ಪರಿವರ್ತನೆಯಾಯಿತು ಒಟ್ಟಾರೆ ಈ ಜಾಗ ವಿಶೇಷವಾಗಿ ಎತ್ತರವಾಗಿರತಕ್ಕಂತ ಜಾಗ ಕೆಳಭಾಗದಲ್ಲಿ ತಗ್ಗಿನಲ್ಲಿ ನಮಗೆ ಮಂದಾಕಿನಿ ನದಿ ಹರಿತಾ ಇರತಕ್ಕಂತದ್ದು ಕಾಣುತ್ತದೆ ಇದು ಉತ್ತರ ಪ್ರದೇಶದ ಭಾಗವಾಗಿದೆ ಮಧ್ಯಪ್ರದೇಶ ಆ ಭಾಗದಲ್ಲಿ ಇರತಕ್ಕಂತದ್ದು ಈ ಉತ್ತರ ಪ್ರದೇಶದಲ್ಲಿ ವಿಶೇಷವಾಗಿ ಶ್ರೀರಾಮಚಂದ್ರನು ಇಲ್ಲಿಗೆ ಬಂದಾಗ 11 ವರ್ಷಗಳ ಕಾಲ ಇದೇ ಜಾಗದಲ್ಲಿ ಇದ್ದಂತೆ ಈ ಜಾಗದಲ್ಲಿರುವಂತಹ ಸಂದರ್ಭದಲ್ಲೇ ಭರತಾಗಮನವಾಯಿತು ದಶರಥ ಮಹಾರಾಜ ಮೃತಿ ಹೊಂದಿದಂತಹ ವಿಶೇಷತೆಯನ್ನು ತಿಳಿದುಕೊಂಡ ತದನಂತರದಲ್ಲಿ ದಶರಥ ಮಹಾರಾಜನಿಗೆ ಮೋಕ್ಷಕ್ಕಾಗಿ ವಿಶೇಷವಾಗಿ ಶ್ರಾದ್ದಾದಿಗಳನ್ನು ಇಲ್ಲಿಯೇ ಮಾಡುವುದರ ಮೂಲಕವಾಗಿ ದಶರಥ ಮಹಾರಾಜನಿಗೆ ಮೋಕ್ಷವನ್ನು ಕೊಟ್ಟಿರತಕ್ಕಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು ಈ ಭಾಗ ಪರ್ಣಕುಟಿರದ ಜಾಗವಾಗಿತ್ತು ಈಗ ದೇವಸ್ಥಾನವಾಗಿ ಪರಿವರ್ತನೆಯಾಗಿದೆ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿಗೆ ಚಿತ್ರಕೂಟಕ್ಕೆ ಬಂದವರೆಲ್ಲರೂ ಸಹಿತವಾಗಿ ದರ್ಶನಾರ್ಥಿಯಾಗಿ ಇಲ್ಲಿ ಬರ್ತಾರೆ. ದರ್ಶನವನ್ನು ಮಾಡಿಕೊಂಡು ಈ ಸ್ಥಳದ ಮಹಿಮೆಯನ್ನು ತಿಳಿದುಕೊಂಡು ಶ್ರೀರಾಮನಿಗೆ ನಮಸ್ಕಾರವನ್ನು ಮಾಡಿ ಹೋಗ್ತಾ ಇರತಕ್ಕಂತಹ ವಿಶೇಷತೆಯನ್ನು ನಾವು ಕಾಣ್ತಾ ಇದ್ದೇವೆ. ಬಹಳ ಅದ್ಭುತವಾದಂತಹ ಪ್ರದೇಶ, ವಿಶಾಲವಾಗಿದೆ. ಜೊತೆಯಲ್ಲಿ ನಾವು ಇಲ್ಲಿಂದ ನೋಡುವಾಗ ಸಾಧಾರಣವಾಗಿ ಎತ್ತರ ಭಾಗದಲ್ಲಿ ಇರುವುದರಿಂದ ಕೆಳಭಾಗದಲ್ಲಿರ್ತಕ್ಕಂತಹ ಗುಡಿಸಲುಗಳು, ಮನೆಗಳು, ದೇವಸ್ಥಾನಗಳು, ನದಿಗಳು ಎಲ್ಲವೂ ಸಹಿತವಾಗಿ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಆ ಭಾಗದಲ್ಲಿ ನೋಡುವಾಗ ದೊಡ್ಡ ಕಾಡಿದೆ ಏನೋ ಹೇಳುವಂಥದ್ದು ಕಾಣುತ್ತೆ. ಇನ್ನೊಂದು ಕಾಲದಲ್ಲಿ ಇದು ಕಾಡೇ ಆಗಿತ್ತು, ಇಂದು ನಾಡಾಗಿದೆ. ತುಂಬ ವಿಶೇಷವಾಗಿ ಅಂದರೆ ಅರ್ಥಾತ್ ಚಿತ್ರಕೂಟ ಒಂದು ಜಿಲ್ಲೆಯಾಗಿ ಪರಿವರ್ತನೆಯಾಗುವುದರ ಮೂಲಕವಾಗಿ ಸಾಕಷ್ಟು ಬೆಳವಣಿಗೆಯಾಗಿದೆ. ಸಾಕಷ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಯಾತ್ರಾರ್ಥಿಗಳೇ ಅತ್ಯಂತ ವಿಶೇಷ. ಪ್ರತಿನಿತ್ಯವೂ ಲಕ್ಷೋಪಲಕ್ಷ ಯಾತ್ರಾರ್ಥಿಗಳು ಬಂದು ದರ್ಶನವನ್ನು ಮಾಡ್ಕೊಳ್ತಾರೆ. ನೀವು ಸಹಿತವಾಗಿ ಬಂದಾಗ ರಾಮನ ಪರ್ಣಕುಟೀರ ಇದ್ದ ಜಾಗ ಯಾವುದು ಅಂತ ತಿಳಿದುಕೊಂಡು ಬನ್ನಿ, ದರ್ಶನವನ್ನು ಮಾಡಿಕೊಳ್ಳಿ. ಇಲ್ಲೇ ಕೆಳಭಾಗದಲ್ಲಿ ತುಳಸಿದಾಸರಿಗೆ ಶ್ರೀರಾಮಚಂದ್ರನು ತಿಲಕವನ್ನಿಟ್ಟಂತಹ ಪ್ರದೇಶವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಕೋದ ಆಂಜನೇಯನ ದರ್ಶನವನ್ನು ಮಾಡುವಂತಹ ಒಂದು ವಿಶೇಷತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಈ ಎಲ್ಲ ಪ್ರದೇಶಗಳು ಸಹಿತವಾಗಿ ಶ್ರೀರಾಮನು ನಡೆದಾಡದಂತಹ ಭೂಮಿ ಪವಿತ್ರವಾಗಿದೆ. ಈ ಪವಿತ್ರವಾದಂತಹ ಜಾಗಕ್ಕೆ ನಾವು ಬರೋದೇ ಒಂದು ಪುಣ್ಯವಾಗಿರ್ತಕ್ಕಂಥದ್ದು. ಪುಣ್ಯಕ್ಷೇತ್ರದಲ್ಲಿ ಇದು ಒಂದು ಪುಣ್ಯಕ್ಷೇತ್ರವಾಗಿದೆ. ದರ್ಶನವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಶ್ರೀರಾಮನ ಅನುಗ್ರಹ ಸದಾಕಾಲದಲ್ಲೂ ಇರಲಿ. ಜೈ ಶ್ರೀರಾಮ್, ಹರೇ ರಾಮ್.